ತೋರಿಸ್ತೀನಿ. ಸಾರಿ ಕಮಲಿ, ನನ್ನಿಂದ ಲೇಟ್ ಆಯ್ತೇನೋ. ನಾನು ಯಾವಾಗಲೂ ಹೀಗೇನೆ, ಮೀಟಿಂಗು ಅಂದರೆ ಹೊತ್ತೋಗೋದೇ ನನ್ನ ಗಮನಿಸಲ್ಲ. ಅಯ್ಯೋ ಪರವಾಗಿಲ್ಲ ಅಜ್ಜಿ, ನೀವು ಹೇಳಿದ ಪಾಯಿಂಟ್ ಎಲ್ಲ ಮುಖ್ಯವಾದದ್ದೆ, ಅದಕ್ಕೆ ಸಮಯ ಹಿಡಿತೈತೆ, ತೊಂದರೆ ಇಲ್ಲ ಬಿಡಿ. ಕರೆಕ್ಟು. ಕರೆಕ್ಟ್ ಅಲ್ವಾ ಕಮಲಿ ಅವ್ರು ಹೇಳಿದ್ದು? ಕರೆಕ್ಟೇ. ಅವಳು ಎಷ್ಟು ಅಂತ ಕೆಲಸ ಮಾಡ್ತಾಳೆ, ಒಂದು ಕಡೆ ಕಾಲೇಜ್ ಪ್ರೆಸಿಡೆಂಟು, ಕಬಡ್ಡಿ, ಭರತನಾಟ್ಯ, ಓದಿನ ಕಡೆ ಗಮನ ಕೊಡಬೇಕು, ಇಷ್ಟೆಲ್ಲ ಇರೋವಾಗ ಅವಳಿಗೆ ಸ್ಟ್ರೈನ್ ಆಗಲ್ವಾ? ನೋಡು, ನೀನು ಸ್ಟ್ರೈನೇ ಮಾಡ್ಕೋಬೇಡ. ನಿಂಗೆ ಸುಸ್ತಾಯಿತು ಅಂದರೆ ಎನ್ ಸಿ ಸಿ, ಕಬಡ್ಡಿ ಯಾವುದಕ್ಕೂ ಹೋಗಬೇಡ. ಹ್ಞೂ, ಆರಾಮಾಗಿ ರೆಸ್ಟ್ ತಗೋ. ಕರೆಕ್ಟು. ಇವ್ರು ಹೇಳಿದ್ದು ಕರೆಕ್ಟ್ ಅಲ್ವಾ ಕಮಲಿ ಅವರೇ? ಅಜ್ಜಿ ನನಗೇನು ತೊಂದರೆ ಇಲ್ಲ, ನಾನು ನೋಡ್ಕೋತೀನಿ. ಅಯ್ಯೋ, ನೀನು ಹೇಳಿದ ಮಾತು ಎಲ್ಲಿ ಕೇಳ್ತೀಯ? ಇವತ್ತಾದರೂ ಬೇಗ ಹೋಗಿ ರೆಸ್ಟ್ ತಗೋ, ಬೆಳಗ್ಗೆ ಎದ್ದು ಓದುವಂತೆ. ಹ್ಞೂ, ಸರಿ ಅಜ್ಜಿ, ನಾನು ಬರ್ತೀನಿ. ಇರು ಕಮಲಿ, ಸೈಕಲಲ್ಲಿ ಬಂದಿದ್ಯಾ? ತುಂಬ ಹೊತ್ತಾಗಿದೆ, ಡ್ರೈವರ್ಗೆ ಹೇಳಿ ಡ್ರಾಪ್ ಮಾಡಿಸ್ತೀನಿ. ಅಯ್ಯೋ, ನೀವು ಯಾಕೆ ಡ್ರಾಪ್ ಮಾಡಿಸ್ತೀರಾ? ಕಮಲಿ ಅವರು ಸೈಕಲಲ್ಲಿ ಬರಲಿಲ್ಲ, ನಾನೇ ಕರ್ಕೊಂಡು ಬಂದೆ. ಈಗಲೂ ನಾನೇ ಡ್ರಾಪ್ ಮಾಡ್ತೀನಿ. ಹಾಂ, ಇಲ್ಲ ಇಲ್ಲ ಅಜ್ಜಿ, ನಾನು ನಡ್ಕೊಂಡೆ ಹೋಗ್ತೀನಿ. ಕಮಲಿ, ತಮಾಷೆ ಮಾಡ್ತಾ ಇದೀಯಾ? ನಿನ್ನ ಆರೋಗ್ಯ ಚೆನ್ನಾಗಿದ್ದಿದ್ರು ನಾನು ನಿನ್ನ ಒಂಟಿಯಾಗಿ ಕಳಿಸ್ತಾ ಇರಲಿಲ್ಲ, ಈಗಂತೂ ನೋ ವೇ. ರಿಷಿ, ಅವಳನ್ನ ಡ್ರಾಪ್ ಮಾಡ್ಬಿಡಪ್ಪ. ಓಹೋ, ಓ ಎಸ್, ನನ್ನ ಗಾಡಿಗೇನು ಬೇಜಾರಿಲ್ಲ, ನನಗೂ ಅಷ್ಟೇ, ಕಮಲಿ ಅವ್ರು ಹೋಗ್ಬೇಕಷ್ಟೇ. ಹ್ಞೂ, ಹೋಗು. ಅಜ್ಜಿ ಅದು ಏನು ಹೇಳಬೇಡ, ಬೇಗ ಹೋಗಿ ಹಾಸ್ಟೆಲ್ ಸೇರ್ಕೋ, ರೆಸ್ಟ್ ತಗೊಳ್ಳುವಂತೆ. ಹೋಗು 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 ಅಂತಿದ್ದೀನಲ್ಲ, ಹೋಗು ಬೇಗ. ಕಮಲಿ, ಗಟ್ಟಿಯಾಗಿ ಹಿಡ್ಕೋ, ರೋಡ್ ಸರಿ ಇಲ್ಲ. ರಿಷಿ, ನಿಧಾನಕ್ಕೆ ಹೋಗಪ್ಪ. ಸರಿ, ಇನ್ನೇನು ಕೆಲಸ ಆಯ್ತಲ್ಲ ಅನ್ಕ, ಲೆಟ್ಸ್ ಗೋ. ವೇಟ್ ವೇಟ್, ನನ್ನ ಫೋನ್. ಪಿಂಕಿ, ನನ್ನ ಫೋನ್ ನಿನ್ನ ಹತ್ರ ಇದೆಯಾ? ಇಲ್ಲ ಅನಿಕಾ. ಚರಣ್, ಚೆಕ್ ಮಾಡು, ಯು ಹ್ಯಾವ್ ಮೈ ಫೋನ್? ನೋ. ಮೈ ಗಾಡ್, ನನ್ನ ಫೋನ್ ಅಲ್ಲೇ ಬಿಟ್ಟಿದ್ದೀನಿ, ನಾವು ಎಲ್ಲರೂ ಸಿಕ್ಕಾಕೋತೀವಿ. ಪಿಂಕಿ, ಯು ಸ್ಟೇ ಹಿಯರ್, ಗೆಟ್. ಕಮಲಿ ಅವರೇ, ನಮ್ಮಮ್ಮ ನಿಮ್ಮ ಹತ್ರ ಹಾಗೆ ನಡ್ಕೊಂಡಿದ್ದಕ್ಕೆ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ಪ್ಲೀಸ್ ಏನಾದರೂ ಮಾತಾಡಿ, ಇನ್ನು ನಾನು ಎಷ್ಟೊತ್ತು ಅಂತ ಕಾಯೋದು? ಕಮಲಿ ಅವರೇ, ಕೇಳಿಸ್ತಿದ್ಯಾ? ಈಗೇನ ಮಾತಾಡಿದ್ರೆ ಇನ್ನ ಶಾನೇನೆ ಮಾತಾಡ್ತಾರೆ ಇವರು, ಏನು ಮಾತಾಡದೆ ಸುಮ್ಕಿರೋದೆ ವಾಸಿ. ಕಮಲಿ ಅವರೇ, ಕೇಳಿಸ್ತಿದ್ಯಾ? ಐ ಆಮ್ ಸಾರಿ. ಯಾಕೆ ಸರ್ ಬ್ರೇಕ್ ಹಾಕಿದ್ರಿ? ಅಲ್ಲ, ನೀವೇನು ಮಾತಾಡ್ತಿರ್ಲಿಲ್ವಲ್ಲ, ಎಲ್ಲಾದರೂ ಬಿದ್ದೋದ್ರೇನೋ ಅನ್ಕೊಂಡೆ. ಸದ್ಯ ಬಿದ್ದಿಲ್ವಲ್ಲ. ಹೀಗೇನಾಯ್ತು ಸರ್? ಕುಂಬು. ಹಾ, ನಿಂಗೆ ಹೇಳಿದ್ಲಲ್ಲ ಒಂದ್ಸಲಿ ಡಿಕ್ಕಿ ಹೊಡೆದ್ರೆ ಕುಂಬು ಬರುತ್ತೆ ಅಂತ. ಹಾ, ಬನ್ನಿ ಬನ್ನಿ, ಇನ್ನೊಂದ್ಸಲಿ ಡಿಕ್ಕಿ ಹೊಡಿರಿ ಸರ್. ಸುಮ್ಕೆ ನಡೀರಿ ಸರ್. ಓ, ನೋಡಿ ನೋಡಿ, ಕೋಪದಲ್ಲಿ ನಿಮ್ಗೆ ಕೊಂಬಂದಂಗೆ ಇದೆ ಸರ್. ಓಕೆ ಓಕೆ, ಹೊರಡೋಣ.
ಕಮಲಿ ಅವರೇ, ಹಾಸ್ಟೆಲ್ ತನಕ ನಾನೇ ಬರ್ತೀನಿ ತಾಳಿ. ಇಲ್ಲ ಇಲ್ಲ ಪರವಾಗಿಲ್ಲ ಸರ್, ನಾ ಹೋಯ್ತೀನಿ. ಕಮಲಿ ಅವರೇ ಒಂದು ನಿಮಿಷ ತಾಳಿ, ನಾನೇ ಬಂದೆ. ಸರ್ ಅಲ್ಲಿ ಏನೋ ಫೋನ್ ಸದ್ದಾದಂಗೆ ಆಯ್ತೈತೆ. ಇಷ್ಟೊತ್ತಲ್ಲ ಬನ್ನಿ, ಅದೇನಂತ ನೋಡೋಣ. ಹಲೋ ಸೆಕ್ಯೂರಿಟಿ, ಇಂಥವ್ರಿದ್ರೆ ನೈಟ್ ಹೊತ್ತು ಯಾರು ಬೇಕಾದರೂ ಬರ್ಬೋದು, ಏನು ಬೇಕಾದ್ರೂ ಕಳ್ಳತನ ಮಾಡ್ಕೊಂಡು ಹೋಗ್ಬೋದು. ಅಮ್ಮಮ್ಮ ಗೌಸ್ರ, ನಾನು ಕಾಲ್ ಮಾಡೋವರೆಗೂ ತಡೆಯೋ ಪೇಷನ್ಸೇ ಇಲ್ಲ. ಥ್ಯಾಂಕ್ ಗಾಡ್, ಸೆಕ್ಯೂರಿಟಿ ಲೈಟ್ ಆಗಿ ಕುಡ್ದಿದ್ದಾನೆ ಅನ್ಸುತ್ತೆ, ಸದ್ಯ ಯಾರು ನೋಡ್ಲಿಲ್ಲ. ಸರಿ ಬಾ ಹೋಗೋಣ. ಸರ್ ಪ್ರೆಸಿಡೆಂಟ್ ಆಫೀಸಿಂದನೇ ಸದ್ ಬಂದಂಗೆ ಆಯ್ತಲ್ವಾ, ಬನ್ನಿ ನೋಡೋಣ. ಸದ್ದಾಗದಂಗಾಯ್ತಲ್ಲ, ಯಾರು ಕಾಣಿಸ್ತಾನೆ ಇಲ್ಲ. What the hell ರಿಷಿ, ಇಷ್ಟೊತ್ತಲ್ಲಿ ಗುಗ್ಗು ಜೊತೆ ಸುತ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ರಿಷಿ ನಿಂಗೆ? ಛೇ, ಬೇರೆ ಎಲ್ಲ ಸದ್ದಾಗಿರ್ಬೇಕು. ನಾನೇನ್ ಮಾಡಿಲ್ಲ, ಶಲಾಯ್ ತೆಗಿಲ. ಅಮ್ಮಮ್ಮ ಯಾಕೆ ಓಡ್ತಿದ್ದೀರಾ? ಆರ್ಟಿಸ್ಟ್ ಬಂದಿದ್ದಾನೆ ಬೇಬಿ, ನಿನಗೆ ಅವ್ನು ಸಿಕ್ಲಿಲ್ವಾ? ನನ್ ಮೇನ್ ಡೋರ್ ಇಂದ ಬಂದ್ರೆ ತಾನೆ ಸಿಗೋದು. ಕರ್ಮ, ಮೊದ್ಲು ಅವನ್ನ ತಡಿಬೇಕು. ಏನ್ರಿ ನಿಮ್ ರಗಳೆ, ಇಷ್ಟೊತ್ತಲ್ಲಿ ಯಾಕೆ ಬರ್ಬೇಕಿತ್ತು ನೀವು? ಸರಿ, ನಮ್ಮನೆ ಅಡ್ರೆಸ್ ನಿಮ್ಗೆ ಯಾರು ಕೊಟ್ಟಿದ್ದು? ರವಿ ಕಾಣದ್ದನ್ನ ಕವಿ ಕಂಡ, ಕವಿ ಕಾಣದ್ದನ್ನ ಈ ಮೌಳಿ ಕಂಡ. ನನಗೆ ಬರೀ ಅಡ್ರೆಸ್ ಅಲ್ಲ, ಹಣೆ ಬರನು ಗೊತ್ತು. ಈಗ ದುಡ್ಡು ಕೊಡಿ, ನೀವು ಸ್ಕೆಚ್ ತಗೊಳ್ಳಿ. ಕಮಾನ್ ಕಮಾನ್, ಮೊದಲು ಸ್ಕೆಚ್ ಕೊಡಿ. ಸರಿ, ಮಾಡಿರೋ ಈ ಎಡಬಡಂಗೆ ಕೆಲ್ಸಕ್ಕೆ ದುಡ್ಡು ಕೇಳಕ್ಕೆ ಯಾವ ಮುಖ ಇಟ್ಕೊಂಡ್ ಬಂದ್ರಿ? ಈ ಮಗ ಪೂರ್ತಿ ಮಾಡೋದಕ್ಕೆ ದುಡ್ಡು ಕೇಳಕ್ ಬಂದಿದ್ದೀನಿ. ಅಮ್ಮಮ್ಮ, ಈ ಕಣ್ಣನ್ನ ಎಲ್ಲೋ ನೋಡಿದೀನಿ ನೋಡಿ. ಇದನ್ನ ಪೂರ್ತಿ ಕಂಪ್ಲೀಟ್ ಮಾಡಿ,
ನೀವು ಕೇಳಿದಷ್ಟು ದುಡ್ಡು ನಾನು ಕೊಡ್ತೀನಿ ನಿಮಗೆ, ನಾನು ಮೋಸ ಮಾಡೋದಿಲ್ಲ. ತಗೊಳ್ಳಿ ಹೊರಡಿ. ಮೊದಲು ದುಡ್ಡು. ಯಾರದು ಹೊರಗಡೆ? ನೀವಿಬ್ರು ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ದೀರ ಇಲ್ಲಿ? ಅದು ಅನ್ಪೂರ್ಣ, ಕಾಫಿ ಮಾಡೋರ್ಗೆ ಹಾಲು ತಗೊಂಡು ಕೊಡೋಣ ಅಂತ ಇಲ್ಲೇ ವೇಟ್ ಮಾಡ್ತಾ ಇದ್ವಿ. ಇದೇನ್ ಹೊಸ ಅಭ್ಯಾಸ, ಅದನ್ನ ನೋಡ್ಕೊಳ್ಳೋದಕ್ಕೆ ಕೆಲಸದವ್ರು ಇದಾರಲ್ವಾ? ನಿಜ, ಹೋಗಿ ಮತ್ತೆ ನಡಿ ಬೇಬಿ. ಕಮಲಿ, ನಾವು ಕ್ಲಾಸಿಗೆ ತಡವಾಗಿ ಬಂದ್ರೆ ಸಾವಿರ ಪ್ರಶ್ನೆ ಕೇಳ್ತಾರೆ, ಈ ಪ್ರಿನ್ಸಿಪಲ್ ಮಾತ್ರ ಅವ್ರ ಆಫೀಸಿಗೆ ಲೇಟ್ ಆಗಿ 8:00 ಬರ್ಬೋದಾ? ನಿಂಗೆ ಒಂದ್ಕಿಂತ ಹೇಳಿದ್ರೆ ಅರ್ಥ ಆಗಕ್ಕಿಲ್ಲ, ಬಾ ಹೋಗುಮ್ಮ. ನಿಂಗೆ ಬಂದಿದ್ದೀವಿ, ಕೆಲಸ ಮುಗಿಸ್ಕೊಂಡೆ ಹೋಗುಮ್ಮ. ಸಾರ್ ಬತ್ತವ್ರೆ ನೋಡು. ಏನಮ್ಮ ಪ್ರೆಸಿಡೆಂಟ್ ಕಮಲಿ, ನಿನ್ನ ಬಗ್ಗೆ ಕೇಳೋದಕ್ಕೆ ತುಂಬಾ ವಿಷಯ ಸಿಗ್ತಾ ಇದೆ ಅಲ್ಲ, ಏನ್ ಸಮಾಚಾರ? ಸರ್, ನಿಮ್ತವ ಒಂದ್ ರಿಕ್ವೆಸ್ಟ್ ಮಾಡ್ಬೇಕಿತ್ತು. ಓಹೋ, ನೀನು ಹಳೆ ಯೂನಿಯನ್ ತರ ಸ್ಟ್ರೈಕ್ ಬಂದು ಅಂತ ಶುರು ಮಾಡ್ಕೊಂಡಿದ್ಯೋ ಹೇಗೆ? ಇಲ್ಲ ಇಲ್ಲ ಸರ್, ನಾನ್ ಬಂದಿದ್ದು ನಮ್ ಕಾಲೇಜ್ ಆಗಿ ಎಲ್ಲ ವಿದ್ಯಾರ್ಥಿಗಳು ಯೂನಿಫಾರ್ಮ್ ಹಾಕಬೇಕು ಅನ್ನೋ ರೂಲ್ ತರದ್ರ ಬಗ್ಗೆ ಮಾತಾಡೋದಕ್ಕೆ. ಏನೋ? ಹ್ಞೂ ಸರ್, ಯೂನಿಫಾರ್ಮ್ ಇದ್ರೆ ಸೆಂದಾಗಿರ್ತೈತೆ. ಬ್ಯಾರೆ ಬ್ಯಾರೆ ವರ್ಗದಿಂದ ಬಂದಿರೋ ವಿದ್ಯಾರ್ಥಿಗಳೆಲ್ಲ ಒಟ್ಟಿಗೆನೆ ಓದ್ತಿದೀವಿ, ಯೂನಿಫಾರ್ಮ್ ಇದ್ರೆ ಮೇಲು ಕೀಳು ಅನ್ನೋ ಭಾವನೆ ಇರಕ್ಕಿಲ್ಲ. ಅಲ್ಲಮ್ಮ, ನಿನ್ಗೆ ಇಂಥ ಐಡಿಯಾ ಏನೆಲ್ಲ ಯಾರು ಕೊಡ್ತಾರೆ? ಸಾರ್, ನೀವು ಹಂಗೆಲ್ಲ ಹೇಳ್ಬೇಡಿ, ಇದು ಸಾನೆ ಯೋಚನೆ ಮಾಡ್ಬೇಕಾಗಿರೋ ವಿಷಯ ಅಲ್ಲ. ಹಳ್ಳಿಯಿಂದ ಬಂದಿರೋ 8 ಜನ ವಿದ್ಯಾರ್ಥಿಗಳು ಪಟ್ಟಣದ ಐಕ್ಲನ್ನ ನೋಡಿ ನಾವು ಅವ್ರ ತರನೇ ರೆಡಿ ಆಗ್ಬೇಕು ಅಂತ ತೊಳಲಾಡೋದನ್ನ ನಾನೇ ಕಂಡಿವ್ನಿ. ನಿಂಗೆ ಹೇಳೋದು ಸರಿಯಾಗೈತೆ ಸರ್, ಯೂನಿಫಾರ್ಮ್ ಇದ್ರೆ ಇದ್ಯಾದ್ರ ಬಗ್ಗೆನೂ ತಲೆ ಕೆಚ್ಚಕೊಳ್ಳದೆ ಓದೋದ್ರ ಬಗ್ಗೆ ಗಮನ ಕೊಡ್ಬೋದು. ಇದೇ ಮಾತನ್ನ ಬೇರೆ ಯಾರಾದ್ರೂ ಹೇಳಿದಿದ್ರೆ ಗೆಟ್ ಔಟ್ ಅಂತಿದ್ದೆ. ನೀನ್ ಪ್ರೆಸಿಡೆಂಟ್ ಆಗಿರೋದ್ರಿಂದ ಮರ್ಯಾದೆ ಕೊಡ್ತಾ ಇದ್ದೀನಿ. ಅಲ್ಲ, ಏನ್ ಅನ್ಕೊಂಡಿದ್ಯಾ ನೀನು? ಇದು ಬೆಂಗಳೂರು, ಹುಡುಗರಿಗೆ ಯೂನಿಫಾರ್ಮ್ ಬೆಲ್ಟ್ ಶೂ ಎಲ್ಲ ಹಾಕೊಂಬ ಅಂತ ಹೇಳಿದ್ರೆ ಕಾಲೇಜ್ ವಿರುದ್ಧನೇ ದಂಗೆ ಹೇಳ್ತಾರಷ್ಟೇ. ಈಗ ನೀನು ಹೇಳಿದಷ್ಟನ್ನು ನಿಮ್ ಯೂನಿಯನ್ ಲೆಟರ್ ಅಲ್ಲಿ ಬರ್ಕೊಡು, ಆಮೇಲೆ ನೋಡೋಣ ಏನ್ ಮಾಡ್ಬೇಕು ಅಂತ. ನೀವ್ ಹಿಂಗ್ ಕೇಳ್ತೀರಾ ಅಂತ ಗೊತ್ತಿತ್ತು ಸರ್, ಅದಕ್ಕೆ ಈಗಾಗಲೇ ನಾನು ಬರ್ಕೊಂಡ್ ತಕೊಂಬಂದೀನಿ. ನಮ್ ಕಮಲಿ ಪ್ಯಾಸೆಂಜರ್ ಅಲ್ಲ ಸರ್, ಶತಾಬ್ದಿ ತಕ್ಕಳಿ. ಗುಡ್ ಮಾರ್ನಿಂಗ್. ಅದು ವಂಡಿ ಕೊಡಿದ್ರೆ ಕೊಂಬರುತ್ತಂತಲ್ಲ, ಅದಕ್ಕೆ ಅಲ್ವಾ ನಿಗೆ? ಹ್ಞೂ ಸರ್, ಅದಂತೂ ಮಿಸ್ಸೇ ಪಡಂಗಿಲ್ಲ, ನೀವು ಸರಿಯಾಗಿ ಮಾಡಿದ್ರಿ. ಪರವಾಗಿಲ್ವೇ, ಈ ಫೋಟೋ ನೋಡಿನೂ ಇಷ್ಟೊಂದು ಕಾಮ್ ಆಗಿದ್ಯಾ ಅಲ್ವಾ?
ಋಷಿ ಜೊತೆ ತಿರ್ಗಾಡೋದಲ್ಲ, ನಾನು ಅವಳಗ್ ಮಾಡೋ ಅವಮಾನದಿಂದ ಇನ್ನ ಕಾಲೇಜಲ್ಲೇ ತಲೆ ಎತ್ಕೊಂಡು ತಿರ್ಗಾಡೋಕ್ ಆಗ್ಬಾರ್ದು. ಅಂದ್ರೆ ಏನ್ ಪ್ಲಾನ್ ಮಾಡ್ತಿದ್ಯಾ? ಜಾಬ್ ಡನ್ ಅನ್ನಿಕಾ. ಗುಡ್. ಎಷ್ಟು ತಗೊಂಡೆ? 1.5 ಲಕ್ಷ ತಗೊಂಡಿದ್ದೀನಿ. ಕಮಲಿ ಹೆಸರಲ್ಲೇ ತಗೊಂಡೆ ತಾನೆ? ಅಫ್ ಕೋರ್ಸ್. ಈ ದುಡ್ಡು ಕೊಟ್ಟವರು ನಿದ್ದೆನಲ್ಲೇ ಕೇಳಿದ್ರು ಕಂಬ್ಲಿನೇ ತಗೊಂಡ್ಲು ಅಂತ ಹೇಳೋವಾಗ ಮಾಡಿದ್ದೀನಿ. ಬ್ರಿಲಿಯಂಟ್. ಕೆಸರಿನ್ ಕಮಲಿ, ಇನ್ಮೇಲ್ ನಿಂಗೆ ಇದೇ ಕಣೆ. ಕೆಂಪಣ್ಣ, ನಾನ್ ನೋಡು ಕ್ಯಾಂಟೀನಾಗ ಅದೇನ್ ಕ್ಯಾಮೆ ಮಾಡ್ಬೇಕೋ ಅದನ್ನೇ ಮಾಡ್ತೀನಿ. ಈ ನಮ್ ಕಮ್ಲಿಗೋ ಡಿಸಿಪ್ಲೇನೇ ಇಲ್ಲ. ಕ್ಯಾಂಟೀನ್ ಏನ್ ಕ್ಯಾಮೆ ಮಾಡ್ಬೇಕು ಅದ್ ಮಾತ್ರ ಮಾಡ್ತೀಯ, ಬಿಟ್ರೆ ನೀನ್ ಕ್ಲಾಸ್ ರೂಮ್ ಕ್ಯಾಂಟೀನ್ ಮಾಡ್ಕತ್ತೀಯ. ನೀನು ಓಸಿ ಓದ್ಕೆ ಹೋಗಮ್ಮಿ. ಏ ಫಸ್ಟ್ ನಮ್ ಕಮ್ಲಿ ಸಂದಕ್ ಓದ್ಕೋಬೇಕು, ಆಮ್ಯಾಕ ಅವಳೆಲ್ಲ ನಂಗೆ ಹೇಳ್ತಾಳೆ, ಆಗ ನೋಡು ಸುರ್ರ ಅಂತ ತಲೆಗತ್ತೈತೆ. ಹತ್ತೈತೆ ಹತ್ತೈತೆ. ಸರಿ ಬಿಡು ಕಮಲಿ ಓದ್ಕಳಿ. ಅಯ್ಯ ನಾನೇನ್ ತೊಂದ್ರೆ ಮಾಡ್ತೀವ್ ಅನಿಕಾ ತರ ಅವಳೆಯ ಮಾತೆತ್ತಿದ್ರೆ ನಮ್ ಕಮಲಿ ತಂಟೆಗ್ ಬರೋದು. ಹಾ ಕರೆಕ್ಟ್. ಕಮಲಿ ಒಂದ್ ನಿಮಿಷ ಕಣಮ್ಮಿ, ನಾನು ನಿನ್ ತವ ಮೊದ್ಲಿಂದ ಕೇಳ್ಬೇಕು ಅನ್ಕತ್ತಿದ್ದೆ. ನಿನ್ ವಿಷಯದಾಗ ಅನಿಕಂದು ಶಾನೆ ಆಯ್ತು ಕಣಮ್ಮಿ. ನಾನು ಬಂದ್ ದಿವ್ಸಾನೆ ಪೊಲೀಸರು ನಿನ್ ಕರ್ಕೊಂಡು ಹೋದ್ರಲ್ಲ ಋಷಿ ಅಣ್ಣ ಬಂದು ಪೊಲೀಸ್ ತವ ಮಾತಾಡು ಅಂತಂದಿದ್ದಕ್ಕೆ ಆಗಕ್ಕಿಲ್ಲ ಅಂತಂದ್ಬಿಟ್ಲು. ಅವಳನ್ನ ಕಂಡ್ರೆ ನಂಗ್ ಮೈಯೆಲ್ಲ ಉರಿತದೆ. ನೀನ್ ಹೂ ಅನ್ನಮ್ಮಿ, ನಮ್ ಊರ್ನಾಗ ತೆಪ್ಪ ಮಾಡಿದವ್ರನ್ನ ಮರ ಕಟ್ಟಿ ಬುದ್ಧಿ ಕಲಿಸ್ತಾರಲ್ಲ, ಹಂಗ ಇಲ್ಲಿ ಯಾವ್ದಾರ ಲೈಟ್ ಕಂಬ ಕಟ್ಟಿ ಅವಳಿಗೆ ಬುದ್ಧಿ ಕಲ್ಸ್ಬಿಡ್ತೀನಿ. ಅಯ್ಯೋ ಅವಳಿಸ ಯಾಕೆ ಬಿಡು ಕೆಂಪ, ಅವಳು ಬೆಳ್ದಿರದೇ ಹಂಗೆ ಏಟ್ ಹೇಳಿದ್ರು ಕೇಳಕ್ಕಿಲ್ಲ. ಏನನ್ನ ಅವಳು ನನ್ನ ವಿಷಯಕ್ಕೆ ಬಂದ್ರೆ ನಾನು ನೋಡ್ತಾ ಬಿಡು. ನೋಡ್ ನೋಡು ರಚನೆ ಕೊಡಿಸಿದ ಫೋನ್ ಇಟ್ಕೊಂಡು ಹೆಂಗ್ ಗೊತ್ತವನೆ, ತಂಗಿ ಅವನಿಗೆ ಫೋನ್ ಕೊಡ್ಸಾಳೆ, ಅಣ್ಣ ನನಗೆ ಫೋನ್ ಕೊಡಿಸಿದ. ಸರಿಯಾಗ ಅವ್ರೆ ಅಣ್ಣ ತಂಗಿ. ಏನಾಯ್ತಲ್ಲ? ಏನಾಯ್ತು ಸಂಭು? ನೀನ್ ಲೈಬ್ರರಿಗೆ ತಾನೆ ಹೋಗಿದ್ದು, ಯಾರನ್ನ ಏನಾನ ಅಂದ್ರ? ಅವನ್ ಫೋನ್ ಮಾಡಿದ್ದೆ. ಅಪ್ಪ ಹೆಂಗೆ ಹುಷಾರಿಲ್ವಂತೆ ಕಮ್ಮಿ. ಏನಾಯ್ತಂತ? ಅವ ಸರಿಯಾಗಿ ಹೊಳ್ತಿಲ್ಲ, ಜೀವನ ಪೂರ್ತಿ ಚಪ್ಪಲಿ ಅಂಗಡಿಲ ಕೆಲಸ ಮಾಡಿ ನನ್ನ ಓದಿಸ್ದವ್ರು, ಈಗ ಆಸ್ಪತ್ರೆಗೆ ಏಟ್ ಖರ್ಚಾಯ್ತೈತೋ ಗೊತ್ತಿಲ್ಲ. ನಾನು ಊರಿಗೆ ಬರಲ ಅಂದ್ರು ಅವ್ವ ಬೇಡ ನೀನ್ ಚಂದಾಗ ಓದ್ಕೋ ಮಗ ಅಟ್ಟೆ ಸಾಕು ಅಂತಾಳೆ. ಅಳ್ ಬೇಡ ಸಂಭು, ಏನು ಆಗಕ್ಕಿಲ್ಲ, ನೀ ಹಿಂದಿಗ್ಲು ಬಿಳ್ಬೇಡ. ಮಲೆ ಮರವ ನೀನೇ ಕಾಪಾಡ್ಬೇಕು, ಸಂಭು ಅವ್ರ ತಂದೆಗೆ ಏನೂ ಆಗದೇ ಇರಂಗ್ ಕಾಪಾಡಪ್ಪ.